ನಾವಂತೂ ಯಾರ ಹತ್ರನು ಚರ್ಚೆ ಹೋಗಿಲ್ಲ. ಇದು ಹೊರಗಡೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥದ್ದು, ಬಿ ಜೆ ಪಿ ಜೊತೆ ಅಲೈನ್ಸ್ ಆಗಬೇಕು ಅಂತ ಒಂದು ಚರ್ಚೆಗಳು ನಡೀತದೆ. ಇಲ್ಲಿ ಪ್ರಶ್ನೆ ಈಗಾಗಲೇ ಬೆಂತವ ಬತ್ತಾವಲ್ಲ ಸಿ ವೋಟರ್ಸು ಯಾವುದೋ ಎರಡು ಮೂರು ಇವೆಂತವ ನಿಮ್ಮ ಸರ್ವೆ ವೋಟರ್ಗಳು ಅಂತ ಹೇಳ್ಬಿಟ್ಟಿದೆ ಅಂತೇಳಿ. ಈಗ ಬಿ ಜೆ ಪಿ 25, 23, 25 ಗೆಲ್ತಾರೆ, ಜೆ ಡಿ ಕಾಂಗ್ರೆಸ್ 5 ಗೆಲ್ಲುತ್ತೆ ಅಂತ ಹೇಳ್ತಿದೆ. ಈಗ ನಮ್ಮ ಅವಶ್ಯಕತೆ ಏನಿದೆ ಅವರಿಗೆ, ಅಲೈನ್ಸ್ ಅವಶ್ಯಕತೆ ಏನಿದೆ, ಅವರೇ ಇಂಡಿಪೆಂಡೆಂಟ್ ಆಗಿ 23, 24 ಸೀಟು ಗೆಲ್ಲದಾದರೆ ಬಿ ಜೆ ಪಿಗೂ ನಮ್ಮ ಅವಶ್ಯಕತೆ ಇಲ್ಲ ಅಲ್ವಾ? ಕಾಂಗ್ರೆಸ್ ಅಂತೂ ಬಿಡಿ, ಅವ್ರ ನಮ್ಮ ಅವಶ್ಯಕತೆ ಇಲ್ಲವೇ ಇಲ್ಲ, ಅವರು 20 ಗೆಲ್ತೀವಿ ಅಂತ ಹೇಳ್ತಾರೆ. ಅದರಿಂದ ಅಲೈನ್ಸ್ ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇಲ್ಲ. ಅಲ್ಲಿ ಅವರಿಬ್ಬರು ಬೆಳೆದಿದ್ದಾರೆ, ದುಡ್ಡಿನಲ್ಲಿ ಶಕ್ತಿ ಇದೆ. ನಾವು ಕಾರ್ಯಕರ್ತರ ಪಡೆಯೊಂದಿಗೆ ನಾವು ಯಾವ ರೀತಿ ಹೋಗ್ಬೇಕು, ನಾವಂತೂ ಯಾರ ಹತ್ರನೂ ಚರ್ಚೆ ಹೋಗಿಲ್ಲ. ಇದು ಹೊರಗಡೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥದ್ದು, ಬಿ ಜೆ ಪಿ ಜೊತೆ ಅಲೈನ್ಸ್ ಆಗಬೇಕು ಅಂತ ಒಂದು ಚರ್ಚೆಗಳು ನಡೀತದೆ. ಇಲ್ಲಿ ಪ್ರಶ್ನೆ ಈಗಾಗಲೇ ಬೆಂತವ ಬತ್ತಾವಲ್ಲ ಸಿ ವೋಟರ್ಸು ಯಾವುದೋ ಎರಡು ಮೂರು ಇವೆಂತವ ನಿಮ್ಮ ಸರ್ವೆ ವೋಟರ್ಗಳು ಅಂತ ಹೇಳ್ಬಿಟ್ಟಿದೆ ಅಂತೇಳಿ. ಈಗ ಬಿ ಜೆ ಪಿ 25, 23, 25 ಗೆಲ್ತಾರೆ, ಜೆ ಡಿ ಕಾಂಗ್ರೆಸ್ 5 ಗೆಲ್ಲುತ್ತೆ ಅಂತ ಹೇಳ್ತಿದ್ದೆ. ಈಗ ನಮ್ಮ ಅವಶ್ಯಕತೆ ಏನಿದೆ ಅವರಿಗೆ, ಅಲೈನ್ಸ್ ಅವಶ್ಯಕತೆ ಏನಿದೆ, ಅವರೇ ಇಂಡಿಪೆಂಡೆಂಟ್ ಆಗಿ 23, 24 ಸೀಟು ಗೆಲ್ಲದಾದರೆ ಬಿ ಜೆ ಪಿಗೂ ನಮ್ಮ ಅವಶ್ಯಕತೆ ಇಲ್ಲ ಅಲ್ವಾ? ಕಾಂಗ್ರೆಸ್ ಅಂತೂ ಬಿಡಿ, ಅವ್ರ ನಮ್ಮ ಅವಶ್ಯಕತೆ ಇಲ್ಲವೇ ಇಲ್ಲ, ಅವರು 20 ಗೆಲ್ತೀವಿ ಅಂತ ಹೇಳ್ತಾರೆ. ಅದರಿಂದ ಅಲೈನ್ಸ್ ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇಲ್ಲ. ಅಲ್ಲಿ ಅವರಿಬ್ಬರು ಬೆಳೆದಿದ್ದಾರೆ, ದುಡ್ಡಿನಲ್ಲಿ ಶಕ್ತಿ ಇದೆ. ನಾವು ಕಾರ್ಯಕರ್ತರ ಪಡೆಯೊಂದಿಗೆ ನಾವು ಯಾವ ರೀತಿ ಹೋಗ್ಬೇಕು ಸಂಘಟನೆ, ನಾವಂತೂ ಯಾರ ಹತ್ರನೂ ಚರ್ಚೆ ಹೋಗಿಲ್ಲ. ಇದು ಹೊರಗಡೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥದ್ದು, ಬಿ ಜೆ ಪಿ ಜೊತೆ ಅಲೈನ್ಸ್ ಆಗಬೇಕು ಅಂತ ಒಂದು ಚರ್ಚೆಗಳು ನಡೀತದೆ. ಇಲ್ಲಿ ಪ್ರಶ್ನೆ ಈಗಾಗಲೇ ಬೆಂತವ ಬತ್ತಾವಲ್ಲ ಸಿ ವೋಟರ್ಸು ಯಾವುದೋ ಎರಡು ಮೂರು ಇವೆಂತವ ನಿಮ್ಮ ಸರ್ವೆ ವೋಟರ್ಗಳು ಅಂತ ಹೇಳ್ಬಿಟ್ಟಿದೆ ಅಂತೇಳಿ. ಈಗ ಬಿ ಜೆ ಪಿ 25, 23, 25 ಗೆಲ್ತಾರೆ, ಜೆ ಡಿ ಕಾಂಗ್ರೆಸ್ 5 ಗೆಲ್ಲುತ್ತೆ ಅಂತ ಹೇಳ್ತಿದ್ದೆ. ಈಗ ನಮ್ಮ ಅವಶ್ಯಕತೆ ಏನಿದೆ ಅವರಿಗೆ, ಅಲೈನ್ಸ್ ಅವಶ್ಯಕತೆ ಏನಿದೆ, ಅವರೇ ಇಂಡಿಪೆಂಡೆಂಟ್ ಆಗಿ 23, 24 ಸೀಟು ಗೆಲ್ಲದಾದರೆ ಬಿ ಜೆ ಪಿಗೂ ನಮ್ಮ ಅವಶ್ಯಕತೆ ಇಲ್ಲ ಅಲ್ವಾ? ಕಾಂಗ್ರೆಸ್ ಅಂತೂ ಬಿಡಿ, ಅವ್ರ ನಮ್ಮ ಅವಶ್ಯಕತೆ ಇಲ್ಲವೇ ಇಲ್ಲ, ಅವರು 20 ಗೆಲ್ತೀವಿ ಅಂತ ಹೇಳ್ತಾರೆ. ಅದರಿಂದ ಅಲೈನ್ಸ್ ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇಲ್ಲ. ಅಲ್ಲಿ ಅವರಿಬ್ಬರು ಬೆಳೆದಿದ್ದಾರೆ, ದುಡ್ಡಿನಲ್ಲಿ ಶಕ್ತಿ ಇದೆ. ನಾವು ಕಾರ್ಯಕರ್ತರ ಪಡೆಯೊಂದಿಗೆ ನಾವು ಯಾವ ರೀತಿ ಹೋಗ್ಬೇಕು, ನಾವಂತೂ ಯಾರ ಹತ್ರನೂ ಚರ್ಚೆ ಹೋಗಿಲ್ಲ. ಇದು ಹೊರಗಡೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥದ್ದು, ಬಿ ಜೆ ಪಿ ಜೊತೆ ಅಲೈನ್ಸ್ ಆಗಬೇಕು ಅಂತ ಒಂದು ಚರ್ಚೆಗಳು ನಡೀತದೆ. ಇಲ್ಲಿ ಪ್ರಶ್ನೆ ಈಗಾಗಲೇ ಬೆಂತವ ಬತ್ತಾವಲ್ಲ ಸಿ ವೋಟರ್ಸು ಯಾವುದೋ ಎರಡು ಮೂರು ಇವೆಂತವ ನಿಮ್ಮ ಸರ್ವೆ ವೋಟರ್ಗಳು ಅಂತ ಹೇಳ್ಬಿಟ್ಟಿದೆ ಅಂತೇಳಿ. ಈಗ ಬಿ ಜೆ ಪಿ 25, 23, 25 ಗೆಲ್ತಾರೆ, ಜೆ ಡಿ ಕಾಂಗ್ರೆಸ್ 5 ಗೆಲ್ಲುತ್ತೆ ಅಂತ ಹೇಳ್ತಿದ್ದೆ. ಈಗ ನಮ್ಮ ಅವಶ್ಯಕತೆ ಏನಿದೆ ಅವರಿಗೆ, ಅಲೈನ್ಸ್ ಅವಶ್ಯಕತೆ ಏನಿದೆ, ಅವರೇ ಇಂಡಿಪೆಂಡೆಂಟ್ ಆಗಿ 23, 24 ಸೀಟು ಗೆಲ್ಲದಾದರೆ ಬಿ ಜೆ ಪಿಗೂ ನಮ್ಮ ಅವಶ್ಯಕತೆ ಇಲ್ಲ ಅಲ್ವಾ? ಕಾಂಗ್ರೆಸ್ ಅಂತೂ ಬಿಡಿ, ಅವ್ರು ನಮ್ಮ ಅವಶ್ಯಕತೆ ಇಲ್ಲವೇ ಇಲ್ಲ, ಅವರು 20 ಗೆಲ್ತೀವಿ ಅಂತ ಹೇಳ್ತಾರೆ. ಅದರಿಂದ ಅಲೈನ್ಸ್ ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇಲ್ಲ. ಅಲ್ಲಿ ಅವರಿಬ್ಬರು ಬೆಳೆದಿದ್ದಾರೆ, ದುಡ್ಡಿನಲ್ಲಿ ಶಕ್ತಿ ಇದೆ. ನಾವು ಕಾರ್ಯಕರ್ತರ ಪಡೆಯೊಂದಿಗೆ ನಾವು ಯಾವ ರೀತಿ ಹೋಗ್ಬೇಕು ಸಂಘಟನೆ ಮಾಡಿ